ಕಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನಗಳ ಅಂತದಾರ ಮಕ್ಕಳ ಅಧ್ಯಾತ್ಮಗಳು. ಅದು ಸಲಹೆ ಅವರ ಅವನ ಮೇಲತ್ತು ಸಲುವಾಗಿ ಸಮಾಜದೊಳಗ ಈ ಶಕ್ತಿಯನ್ನು ಜಾಗೃತಿ ಮಾಡುವ ಸಲುವಾಗಿ ಗಾಂಧೀಜಿಯವರು, ಅಧ್ಯಾತ್ಮಗಳು, ಬಸವಣ್ಣವರು ಕಾಲಕಾಲಕ್ಕನ ಪ್ರಯತ್ನ ಮಾಡಿ ಹೋಗಿದೆ. ನಾನು ಇನ್ನೂ ಈ ಒಳಗನ್ನ ಇವತ್ತು ಬರೀ ಸ್ತ್ರೀ ಸ್ವಾತಂತ್ರ್ಯದ ಸ್ತ್ರೀಯರ ಮೇಲೆ ಎತ್ತದಪ್ಪ ಅಂತಂದ್ರೆ ಇವತ್ತು ಸ್ವರಾಚಾರ ಅಲ್ಲ, ಎಲ್ಲ ಅನಿಶ್ಚಿತವಾದಂಥ ಸಮಾಜ ರಚನೆ ಅಲ್ಲ. ಅವರಿಗೆ ಸರಿಯಾದಂಥ ಶಿಕ್ಷಣ, ಸರಿಯಾದಂಥ ವ್ಯವಸ್ಥೆ, ಸರಿಯಾದಂಥ ಉದ್ಯೋಗ, ಸರಿಯಾದಂಥ ತಮ್ಮ ಕಾಲಿನ ನಿಲ್ಲುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಬೇಕು ಅನ್ನೋ ಸಲುವಾಗಿ ಅಂತ ಒಂದು ಶಕ್ತಿ ಇವತ್ತು ಪ್ರತಿಯೊಬ್ಬ ಸ್ತ್ರೀಯರಲ್ಲದ. ಯಾಕಂದ್ರೆ ಗಾಂಧೀಜಿ ಹೇಳ್ತಾನೆ, ನನ್ನ ತಾಯಿ ಹಾಲು ಕುಡಿದು ನನ್ನ ತಾಯಿ ಬೆಳೆಸಿದ್ರು ತಿಳ್ಕೊಂಡು ನಾ ಮಹಾತ್ಮ ಅದ ಅಂತ ತಿಳ್ಕೊಂಡು ಅಂತವರು ಮಾತೃದೇವ ಭವ ಅನ್ನುವಂಥ ಉಪನಿಷತ್ಕಾರಿಗಳೊಳಗೆ ಮಾತೃದೇವ ಭವ ಅನ್ನುವಂಥ ನಾಡು ಇಲ್ಲಿ ನಾವು ಸರಿಯಾದ ವಿಚಾರ ಅಂತ ತಿಳ್ಕೊಂಡು ಹೋದ್ರೆ ಆಗಿತ್ತು. ಪ್ರತಿಯೊಬ್ಬ ತಾಯಿಯನ್ನು ತನ್ನ ಮಗನ್ನ, ತನ್ನ ಮಕ್ಕಳನ್ನ, ಮತ್ತೊಬ್ಬ ಗಾಂಧಿನ, ಮತ್ತೊಬ್ಬ ರಾಮ್, ಮತ್ತೊಬ್ಬ ಕೃಷ್ಣನ ಮಾಡಲಿಕ್ಕೆ ಶಕ್ತಿ ತನ್ನ ಪರಿಶ್ರಮದಿಂದ. ಯಾಕಂದ್ರೆ ಅಂದ್ರೆ ಇವತ್ತು ನೂರಾರು ಮಂದಿ ಶಿಕ್ಷಕರ ಅದಕ್ಕಿಂತ ಒಬ್ಬ ಆಚಾರ್ಯ, ನೂರಾರು ಮಂದಿ ಆಚಾರ್ಯಕ್ಕಿಂತ ಒಬ್ಬ ಪ್ರಾಚಾರ್ಯ, ಇಂಥವ್ರು ಸಾವಿರ ಮಂದಿ ಪ್ರಾಚಾರ್ಯಕ್ಕಿಂತಲೂ ಒಬ್ಬ ತಾಯಿ ಅತ್ಯಂತ ಶ್ರೇಷ್ಠ ಗುರು ಆಗಬಾರದು ಅಂತ ಹೇಳ್ತಾರೆ. ಉಪನಿಷತ್ ಉಪನಿಷತ್ಕಾರ ಹೇಳ್ತಾರೆ ಅವನು. ಅದು ಸಲುವಾಗಿ ಇವತ್ತ ಸ್ತ್ರೀ ಅಂತಂದ್ರೆ ಅತ್ಯಂತ ಸ್ತ್ರೀ ಅಬಲೆಯಲ್ಲ, ಸ್ತ್ರೀ ಅಶಕ್ತರಲ್ಲ, ಕ್ಷಮಾ, ಧರಿತ್ರಿ, ದಯಾ, ಶಾಂತಿ, ಸಮಾಧಾನ ಇವೆಲ್ಲ ಹಾಗೆಯೋ ಅತ್ಯಂತ ಪ್ರಖರವಾದಂತಹ ಗುಣಗಳು ಸ್ತ್ರೀಯರಲ್ಲದ. ಇವೆಲ್ಲ ನಾವು ಇವತ್ತು ಅರ್ಥ ಮಾಡಿಕೊಂಡು ಒಂದು ಕಡೆ ಎಂಜಿನ್ ಇಸ್ ಮೆಜರ್ ಬೈ ಹಾರ್ಸ್ ಪವರ್, ಎಲೆಕ್ಟ್ರಿಸಿಟಿ ಇಸ್ ಮೆಜರ್ ಬೈ ಕ್ಯಾನ್ ಪವರ್, ಬಟ್ ವುಮನ್ ಇಸ್ ನಾಟ್ ಮೆಜರ್ ಬಿಕಾಸ್ ಸಿ ಹರ್ ಸೆಲ್ಫ್ ಈಸ್ ಎ ಪವರ್ ವಿಚ್ ಕನಾಟ್ ಬಿ ಸ್ಪೋಕನ್ ಬೈ ಎನಿಬಡಿ. ಇವತ್ತು ಹಾಗೊಂದು ಸ್ತ್ರೀ ಅನ್ನುವಂಥ ಅತ್ಯಂತ ಪ್ರಬಲವಾದಂಥ ಶಕ್ತಿ ಅದ. ಅದು ಅದರಿಂದ ಅಲ್ಲಿ ಪರಿಹಾರ ಯಾಕಂದ್ರೆ ನನ್ನ ಶಕ್ತಿಯ ಅವತಾರ. ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಈ ಒಂದು ವಿವಾಹ ಬಂಧನದಿಂದ ನಾವು ಯಾವ ಪದ ಪ್ರಕಾರ ಪ್ರಪಂಚವನ್ನು ಯಾವ ಪದದಿಂದ ಅಧ್ಯಾಪಿಗೆ ನಾವೆಲ್ಲ ಈ ಧರ್ಮ ಕಾರ್ಯವನ್ನು ಮಾಡುವ ಸಲುವಾಗಿ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ಸಣ್ಣ ಪ್ರತಿಜ್ಞಾ ಇವತ್ತು ಈ ಒಂದು ವಿವಾಹ ಬಂಧನದೊಳಗಡೆ ಯಾವುದರೊಳಗ ಉತ್ಪಾದನೆ ಮಾಡುವೊಳಗನ್ನ ಒಬ್ಬ ಗುಲಾಮಾಗಿ, ಸೇವಾ ಮಾಡುವೊಳಗ ಒಬ್ಬ ದಾಸಿಯಾಗಿ, ಕರ್ಮ ಮಾಡುವೊಳಗ ಒಬ್ಬ ಕರ್ಮ ಸಂಗಾತಿಯಾಗಿ, ಜೀವನ ಸಂಗಾತಿಯಾಗಿ ವಿಚಾರವನ್ನು ಹಿಂಗೆಲ್ಲ ಧನಮೇಶ ಕಾಮೇಶ ಈ ಎಲ್ಲ ದೃಷ್ಟಿಯೊಳಗ ಅವರೆಲ್ಲ ಇಂಥ ಒಂದು ವಿವಾಹ ಬಂಧನಾಗಿ ನಾನು ಹೇಳಿದಾಗ ಇದನ್ನು ನಾವೆಲ್ಲ ಸಾಮೂಹಿಕ ರೀತಿಯಿಂದ ಇವತ್ತು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹತ್ತೀವಿ. ಹೆಂಗವರು ಓಂ ಸಹನಾಭವತು ಸಹನೋ ಗುಣಕ್ತು ಸಹ ವೀರ್ಯಂ ಕರವಾವಹೇ ತೇಜಸ್ವಿ ನಾಮ ವಿದ್ವಿಷಾವಹೇ ಓಂ ಶಾಂತಿ ಶಾಂತಿ ಶಾಂತಿ. ಈ ಮುಖಾಂತರವಾಗಿ ಹಾಗೆಲ್ಲ ನಾವೆಲ್ಲರೂ ಕೂಡಿ ಉಣ್ಣುವ, ಕೂಡಿ ಬಾಳುವ, ಕೂಡಿ ಬೆಳಗುವ, ಕೂಡಿ ಮುಕ್ತಿ ಪಡೆಯುವ ಈ ಅರ್ಧಗಳನ್ನ ಇವತ್ತೇ ಒಂದು ಕಾಲದೊಳಗೆ ನಾವು ಸಾಮೂಹಿಕವಾಗಿ ಅತ್ಯಂತ ಮನ ಪರಿವರ್ತನೆಯಿಂದ ಅತ್ಯಂತ ಸರಳದಿಂದ ಏಕತೆಯನ್ನು ಇವತ್ತು ಸಾಧಿಸೋದನ್ನು ಎಲ್ಲ ರೀತಿಯೊಳಗನು ಈ ಒಂದು ಗ್ರಾಮದ ಜನತೆ ನಾವು ಅತ್ಯಂತ ಸಂಘಟನೆಯಿಂದ ಸಹಕಾರದಿಂದ ಸಂಘಟನೆಯಿಂದ ಸಂಘ ಶಕ್ತಿ ಕಲಿಯುವುದು ಇಟ್ ಈಸ್ ದ ಬೆಸ್ಟ್ ಪಾಲಿಸಿ. ಹಂಗ ಸ್ವಾಮಿಗಳು ಇಟ್ ಈಸ್ ದ ಟೈಮ್ ದಟ್ ಯು ಹ್ಯಾವ್ ಟು ಎಕ್ನಾಲೆಜ್ ದ ವನ್ನೆಸ್ ಆಫ್ ಮ್ಯಾನ್ ಕೈಂಡ್. ಪ್ರತಿಯೊಬ್ಬರು ಮತ್ತೆ ಈ ಒಂದು ಕಡೆ ಕೂರಬೇಕು ಅಂತ ಸಂಘಟನೆ ಶಕ್ತಿಯನ್ನು ಜಾಗೃತ ಆಗಬೇಕು. ತನ್ಮೂಲಕವಾಗಿ ಇವತ್ತು ನಮ್ಮಲ್ಲಿ ಬರುವ ಪರಿಸ್ಥಿತಿಯನ್ನು ನನಗೆ ಈ ಪರಿಸ್ಥಿತಿಯಿಂದ ಎದುರಿಸಲಿಕ್ಕೆ ಶಕ್ತಿ ಇದೆ. ನಾವು ಸಾಮೂಹಿಕವಾದ ಪ್ರಯತ್ನದಿಂದ ಬಂದಂಥ ಎಲ್ಲ ದೌರ್ಬಲ್ಯವನ್ನು ಇವತ್ತು ನಾವು ಅದನ್ನು ತಿಳಿದು ಅದನ್ನು ಎದುರಿಸಿ ಆ ಮುಖಾಂತರವಾಗಿ ಶಕ್ತಿ ಸಂಚಯನ ಮಾಡಿಕೊಳ್ಳಿಕ್ಕೆ ಶಕ್ತಿ ಇದೆ ಅನ್ನೋಂಥ ಮಾತನ್ನ ಅವರು ಗಾಂಧೀಜಿಯವರು, ಮಾಧಾನಂದ ಪ್ರಭುಜಿಯವರು ಈ ಮುಖಾಂತರವಾಗಿ ಅವರು 25,000 ಅಂತರ್ಜಾತಿ ಅಂತರ್ಧರ್ಮೀಯ ಹಿಂದೂ ಜೈನ ಮುಸ್ಲಿಮ ಚಿಂತಾಲ ವಿವಾಹ ಬಂಧನವನ್ನ ಯಾಕಂದ್ರೆ ಹೇಳ್ತಿದ್ರು ಎಲ್ಲಿಯವರಿಗೆ ರೋಟಿ ಬೇಟಿಯಾಗೋದಿಲ್ಲ, ಅಲ್ಲಿಯವರಿಗೆ ಸಮೃದ್ಧಿ ಸಮಾಜ ವ್ಯವಸ್ಥೆ ಆಗ್ಲಿಕ್ಕೆ ಶಕ್ತಿಲ್ಲ ಅಂತ ತಿಳ್ಕೊಂಡು ಹಂಗ ಇವತ್ತು ಈ ಕಾರ್ಯವನ್ನ ಸರ್ಕಾರ ಅಥವಾ ಸರ್ಕಾರೇತರ ಜನರು ಅಥವಾ ವಿದ್ಯಾವಂತರು ಇಲ್ಲ ಮಾಡಲಿಕ್ಕೆ ಹತ್ತಾರ. ಇದನ್ನು ಅತ್ಯಂತ ಸಂತೋಷದ ಸಂಗತಿ. ಇದೊಂದು ಕಾರ್ಯ ಅಷ್ಟೇನಲ್ಲ, ನಾ ಇವತ್ತು ಇಲ್ಲಿ ಕೂಡಂತಾರಲ್ಲ ಅನ್ನೋ ಸಾಮೂಹಿಕವಾದಂತ ಒಂದು ವೈಚಾರಿಕತೆ. ಇದರಿಂದ ನನ್ನ ಗ್ರಾಮ ಸಭೆಯ ಮುಖಾಂತರವಾಗಿ ಈ ಊರೊಳಗೆ ಇಲ್ಲೊಂದು 4 ಮನೆ ಇದ್ರೆ ಪ್ರತಿಯೊಂದು ಮನೆಗೂ ಒಂದು ಗಿಡ ಹಚ್ತೇವಪ್ಪ. ಇಲ್ಲಿರುವಂತ ಒಂದು ಪಾರ್ಥಿನಿಯಂ ಕಲಿಯದ, ಇಲ್ಲಿ ಕಸ ಕಡ್ಡದ ರೋಗ ರುಜಿನ, ಇದಕ್ಕೇನು ಔಷಧ ಇಲ್ಲ. ಇದನ್ನ
ನಮಗೆ ಸಹೋದಯ ಕಾರ್ಯಕರ್ತರು ರುದ್ರಪ್ಪ ಅಂತ ಹೇಳ್ತಾರೆ. ಆ ರುದ್ರವಾಳಿಯ ಗುಲ್ಬುರ್ಗ ಬಸವ ಕಲ್ಯಾಣ ರುದ್ರವಾಳಿಯ ಅವೆಲ್ಲ ಒಂದು ತತ್ವ ಪಾರ್ಥಿವ ಹೇಳಬೇಕಾದ ಮೂವತ್ತು ಹೆಚ್ಚಿಕೊಂಡಿದ್ದಂತ ಅವನ ದೇಡ ವರ್ಷ ದಿವಸ ಗೌರವ ಹಾಸ್ಪಿಟಲ್ ಒಳಗ 25,000 ರೂಪಾಯಿ ಖರ್ಚು ಮಾಡ ನಟ ಇವತ್ತಿನ ನಾನು ಇಂಥ ಒಂದು ಯಾವ್ದು ನಟ ಇಂಥ ಒಂದು ಕಸ ಕಳೆ ನಾವು ಅಲಕ್ಷ ಮಾಡಿ ಬಿಟ್ಟೇವಿ. ನಮಗೆ ಸ್ವಚ್ಛತೆಯ ಮಾಹಿತಿ ಇಲ್ಲ. ಅದರ ಸಲುವಾಗಿ ಅವರು ಗಾಂಧೀಜಿ ಬಂದಿ ಮುಕ್ತಿ ಕೆಲಸ ಮಾಡಿದ್ರು. ಅದರ ಸಲುವಾಗಿ ನಾವು ಸಾವಿರಾರು ಈ ಪಾದಯಾತ್ರೆ ಮುಖಾಂತರವಾಗಿ ಒಂದು ಸಾವಿರ ಜನರು ಪ್ರತಿಯೊಂದು ಹಳ್ಳಿಯೂ ಕಸ ಸ್ವಚ್ಛತೆ ಮಾಡಿ ಒಂದು ಕೆಲಸ ಒಂದು ಕಾರ್ಯಪ್ರವರ್ತ ದೊರಕಿದ ವರ್ಷ ಕಾರ್ಯಕ್ರಮ ಅಂತ ಪದ್ಧತಿ ಒಳಗೆ ಈ ಸಾಮೂಹಿಕ ಭಾವನೆ ಈ ಆಧ್ಯಾತ್ಮಿಕ ಭಾವನೆ ಇದೊಂದು ಹೆಂಗ ಶಿವಾನುಭವ ಮಂಟದೊಳಗೆ ಅವತ್ತಿನ ಅನುಭವ ಮಂಟದೊಳಗನ್ನ ಆಧ್ಯಾತ್ಮ ಏನು ಹೇಳಿದ್ರು ಅವರು ಬಸವಣ್ಣವರು ಏನು ಹೇಳಿದ್ರು ಅವರು ನಿಮ್ಮ ಆತ್ಮಸಂತುಷ್ಟಿಯನ್ನು ಮಾಡಿಕೊಂಡು ಪ್ರತಿಯವರೇನು ಈ ಬಂದಂತ ಆಧ್ಯಾತ್ಮಿಕ ಅನುಭವನ ಶಿವಶಾನ ನಾಡನ್ನು ಕಟ್ಟ್ರಿ. ಬಸವಣ್ಣ ನಾಡನ್ನು ಕಟ್ಟ್ರಿ. ಇದು ಈ ಊರು ಒಂದು ಅನುಭವ ಮಂಟಪ ಆಗಲಿ, ಶಿವಾನುಭವ ಮಂಟಪ ಆಗಲಿ. ಶಿವಾನುಭವ ಮಂಟಪ ಬಂದ್ರೆ ಎಲ್ಲ ಪೂಜಾ ಸಾಮಾನು ತಂದಿದ್ದು ಕುಂದ್ರತೀವಿ ಅಂದ್ರೆ ಕೆಲವು ಮಂದಿ ಅಶಕ್ತಿ ದುರ್ಬಲ ಕುಂದ್ರತೀವಿ ಅಂತಲ್ಲ. ಈ ವಾರ ಅಂತ ಪ್ರತಿಯೊಂದು ಕರ್ತವ್ಯ ಕರ್ಮಗಳನ್ನ ಈ ನಾಡಿನ ಪರಿವರ್ತನೆಯನ್ನ ಮಾಡೇ ತಿರ್ತೀವಿ. ಬಂದ ಸ್ವರಾಜ್ಯವನ್ನ ಯಾವ ಅರ್ಥದಲ್ಲಿ ಗಾಂಧೀಜಿಯವರು ಮಾಧವನ ಪ್ರಭುಜಿಯವರು ಸ್ವರಾಜ್ಯವನ್ನು ಮಾಡ್ತೇವಪ್ಪ ಅನ್ನುವಂತ ರೀತಿಯೊಳಗ ಅದನ್ನು ಪರಿವರ್ತನೆ ಮಾಡುವಂತ ಒಬ್ಬ ಸನ್ಯಾಸಿ ಅದನ್ನು ಮಾಡೈತಿ. ಹೆಂಗ ಸ್ವಾಮೀಕ ಹೇಳ್ತಾನ, ಸರ್ವಸಂಗ ಪರಿತ್ಯಾಕರು ನೀ ಪರಮಾರ್ಥ ಸಾಟಿ ಆಗೇ ಅಶೆ ಮಣ್ಣಾರ ಧಾ ಸ್ತ್ರೀ ಪುರುಷ ಮಲಾಮಿ ಜಗ ಉಲ್ಟಾ ಪಲ್ಟಾ ಕರು ಎಂದಾಗುತ್ತೆ ಅಂತ. ಏನ ಸರ್ವಸಂಗ ಪರಿತ್ಯಾಗ ಮಾಡುವಂತ ಆಧ್ಯಾತ್ಮ ತತ್ವಕ್ಕನುಸರಿಸಿ ಈ ಸಮಾಜವನ್ನು ಬದಲಾವಣೆ 10 ಮಂದಿ ಆದ್ರೆ ಈ ಜಗತ್ತನ್ನು ಬದಲಾಯ್ಕೊಂತ ಇವರು ಬದಲಾವಣೆ ಆಗಕ್ಕಿಲ್ಲ. ಅದರ ಸಲುವಾಗಿ ಅಂತ ನಿಷ್ಪ್ರವೃತ್ತಿಯಿಂದ ಕಾರ್ಯ ಮಾಡುವಂತ 10 ಜನರು ಈ ಹೋದಾಗ ಆಗಬೇಕು. ಮತ್ತೊಬ್ಬ ಬಸವಣ್ಣವರು, ಮತ್ತೊಬ್ಬ ಗಾಂಧಿ, ಮತ್ತೊಬ್ಬ ಮಹಾರಾಣ ಪ್ರಭುಜಿಯವರು ಈ ನಾಯಿನ ಆಗಬೇಕು ಅಂತ ಕಾರ್ಯವನ್ನ ನೀವೆಲ್ಲ ಮಾಡಬೇಕು. ಅದರ ಸಲುವಾಗಿ ತಪ್ಪಾದ ಇನ್ನು ಉಳಿದಂತ ಎಲ್ಲ ಇಲ್ಲ ಸಚಿವರು ಹಿರಿಯರ ಬಂದಿದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮ ನಡೆಯುವಂತ ಸಂದರ್ಭದೊಳಗನೆ ಈ ಒಂದು ಪುಣ್ಯ ಭೂಮಿಯನ್ನ ಈ ಒಂದು ಆಧ್ಯಾತ್ಮಿಕ ನಾಡನ್ನ ಅತ್ಯಂತ ಪರಿವರ್ತನಶೀಲ ದ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಹಳ್ಳಿ ಆಫ್ ದ ಸೊಸೈಟಿ ಸದ್ಯದ ಸಮಾಜದ ಮೌಲ್ಯಗಳನ್ನ ಹಿಂಸಾಶಕ್ತಿಗೆ ವಿರೋಧವಾದ ದಂಡ ಶಕ್ತಿಗೆ ಭಿನ್ನವಾದ ಒಂದು ಆಧ್ಯಾತ್ಮಿಕ ಲೋಕಶಕ್ತಿಯನ್ನು ನಾವು ಇವತ್ತು ಕಳಿಸ್ಲಿಕ್ಕೆ ಶಕ್ತಿಯ ಎಲ್ಲರೂ ಬದಲಾವಣೆ ಹಿಂಸೆಯಿಂದ ಆಗ್ತದಂತಲ್ಲ. ಅದಕ್ಕಾಗಿ ಹೇಳ್ತಾನ ವಿಜ್ಞಾನವನ್ನು ಆತ್ಮತತ್ವ ಕನಸಿಗೆ ಉಪಯೋಗ ಮಾಡಿಕೊಂಡ್ರೆ ಒಂದೇ ಒಂದು ವರ್ಷದೊಳಗ ಇದನ್ನು ಭೂ ಕೈಲಾಸ ಮಾಡ್ಲಿಕ್ಕೆ ಶಕ್ತಿ ಅದ ಅಂತ ಹೇಳ್ತಾರೆ ಅವರು. ಅದರ ಸಲುವಾಗಿ ನಾವೆಲ್ಲ ಹೌಸಿ ಮೌಸಿ ಗೌಸಿಯೊಳಗ ಕಾಲ ಕಳೆದಾರನ ನಾವೇನೋ ಕಲ್ಪನಾ ಹೋಗೋಣ. ಇವತ್ತು ನಮಗೆ ಅತ್ಯಂತ ಸುಖಿ ರಾಜ್ಯ ಬರುತ್ತಪ್ಪ ಅಂತಂದ್ರೆ ಹೆಂಗಾಗಿತ್ತು ಅಂದ್ರೆ ಅವ್ರ ಉದಾಹರಣೆ ಹೇಳ್ತೀವಿ ಅವ್ರ ಮಹಾರಾಣ ಪ್ರಭುಜಿಯವರು ಇವಾಗ ಚಿಕ್ಕೋಳಿ ಮಾಡ್ತೀವಿ ಒಂದು ಕಾಂಟ್ ಹೊತ್ತಾಗ ಹಾಗೆ ಒಂದು ಗಿಡ ಕುಂತ ಗಿಡ ಕುಂತ ಸ್ವಲ್ಪ ಗಿಡ ಹಸಿವಾಗ ಊಟ ಮಾಡ್ಬೇಕು ಅನಿಸ್ತಂತ ಊಟ ಮಾಡ್ಬೇಕು ಅನಿಸ್ತಾರೆ. ಊಟ ಮಾಡ್ಬೇಕಂದ್ರೆ ಊಟ ಮಾಡಕ್ ಹತ್ತಿದ ಊಟ ಮಾಡಕ್ ಹತ್ತಿದ ಕೂಡ ಹಾಳ ಹೊಡ್ತೀನಿ ಅಷ್ಟು ಹಾಳ ಹೊಡ್ತೀನಿ ಅಂತ ನೀ ಕನ್ನ ನೀರು ಬಂದಂತ ಅಳ ಕತ್ತಿದಂತ ಅಳ ಕತ್ತ ಮತ್ತೊಂದು ಹೊಂಟಿದ್ರು ಹಾಡಿ ಕುಡಿ ಯಾಕೆ ಹೋಗ್ತಾ ನಾನು ಯಾಕೆ ಹೋಗ್ತಿ ಅಂತ ಕೇಳಿ ಹಾಳ ಹೊಡ್ತಿದ್ವಿ ಅದಕ್ಕೆ ಕಣ ನೀರು ಬಂದ ಅಳ ಕತ್ತ ಏನು ಕಾರ ಹೊಡ್ತೀನಿ ಏನಿಲ್ಲ ಹೇಳಿ ಇಲ್ಲ ಹೇಳಿ ಕುಂದೆ ಕುಂತು ಕೂಡ ನನ್ನ ಕಲ್ಪನಾ ಬಂತು. ಬಹಳ ರುಚಿಕರವಾದಂತ ಕಾಳ ರೊಟ್ಟಿ ತಿನ್ಬೇಕು, ಎಣ್ಣೆ ಕಾಳ ರೊಟ್ಟಿ ತಿನ್ಬೇಕಂತ ಮನಸ್ಸಿನ ಬಂತು. ಅದಕ್ಕೆ ಎಣ್ಣೆ ಕಾಳ ರೊಟ್ಟಿ ತಿನ್ನಕತ್ತಿದೆ ಕಣ್ಣಾಗ ನೀರು ಬಂದ ಮತ್ತಿದ ಅವಕೊಂತ ಕಲ್ಪನಾ ನೀ ಕಾಳ ರೊಟ್ಟಿ ತಿನ್ನೋದಾದ್ರೆ ಇದನ್ನ ಕಣ್ಣಾಗ ನೀರು ಬಂತು ಅಷ್ಟು ಕುಂದ್ರ ಬದ್ಲಿ ಹುಗ್ಗಿ ಮತ್ತು ಕರ್ತುಪ್ಪ ಹೋಳಿಗೆ ತಿನ್ನಬಾರ್ದು ಯಾಕೆ ಕನ ಕಲ್ಪನಾದಾಗನ ಕಲ್ಪನಾದಾಗ ಅವನ್ನ ಯಾಕೆ ತಿನ್ನಬಾರ್ದು ಅವಸಲ ಹಂಗ ಆ ಅರ್ಥದೊಳಗ ಇವತ್ತು ನಾವೆಲ್ಲರೂ ಇವತ್ತೇನು ನಾವು ಮಾಡ್ಲಿಕ್ಕೆ ಹೊಂಟೇವಿ ನಮ್ಮ ನಾವು ಇವತ್ತು ಬಹಳ ನವನಾಗರಿಕರು ಅನುಭವಿಕರು ವಿದ್ಯಾವಂತರು ಅಂತ ಹೇಳ್ಕೊಂಡು ಏನು ಮಾಡಿ ಕೊಟ್ಟೆ ಹೆಂಗಾಗಿತ್ತು ಅಂತ ಅವ್ರು ಹೇಳ್ತಾರೆ. ನಾನು ಗಿಡ ತುದಿಗೆ ನಿಂತ್ಕೊಳ್ಳಿ ಬಡ್ಡಿ ಕಡೆಯಕ್ಕೆ ಹತ್ತಿದ್ದೆ ನಾನು ಏಕಮ್ಮ ಬಡ್ಡಿ ಕಡಿಯೋರು ತಳ ಬೀಳ್ತೀವೋ ಸಾಯ್ತೀವೋ ಮುರಿತೀವೋ ಮಗ್ಗಲು ಮುರಿತೀವೋ ಮುರಿತೀವಿ ಅಂತ ಹೇಳ ಸೇಳಿದ್ರೆ ಹೋಗ್ತದೆ ಎಂಥವ್ರು ಹೇಳಿದ್ರು ಕೇಳ್ತಾರೆ. ನಾವು ಕಳ್ಳಿ ತಗೊಂಡೇ ಕಡಿಯಕ್ಕೆ ಹತ್ತಿ ಗಿಡ ಕಡಿಯೋದು ಅಂತ ಏನು ನನಗೆ ಅಂತ ಹೇಳ್ತಾರೆ. ನಾವು ಕಡಿಯಕ್ಕೆ ಹತ್ತಿದ್ ಅಂತ ಅವ್ನು ಹೇಳೋ ನಿಮ್ಗೆ ಕಳವ ಬಿದ್ದು ತಳ ಬಿದ್ದು ಕೈ ಕೈಕಾಲು ಮುರಿದಂತ ಅದಾದ ಅವ್ನು ಹೇಳಿದ್ ಬರೋದು ಅಂತ ಮುಂದೆಗಡೆ
ಹಂಗೆ ಹಿಂದೆ ಕೈಕಾಲು ಮುರ್ಕೊಂಡ ನಂತರ ಎಲ್ಲ ನಾಶ ಆದ ನಂತರ ಗತಿ ಗಂಗಾ ಕೂಡಿದ ನಂತರ ಹಿಂದೆಗಡೆ ಎಷ್ಟಾಗುವುದು ಬೇಡ. ಏನ ಒಂದು ದನಕ್ಕೆ ಬಾರ್ಕೊಳ್ಳ ಕೆಲವು ಕೆಲಸ ಹಲ ಅಂದಾಗ ಮುಂದೆ ಹೋಗುವಂತಾದ ಬೇಡ. ಕೇಳಿಕೆಯಿಂದ ವಿಚಾರ ಮಾಡಿ ಮನ ಪರಿವರ್ತನೆಯಿಂದ ಅಧ್ಯಾತ್ಮ ನಾಳೆ ಎಂತ ಪಣಗಳು ಎಂತ ಒಂದು ಪರಿವರ್ತನೆ ಮಾಡಿಕೊಂಡು ಹೋಗ್ಯಾರ ಅನ್ನುವಂತ ಸರಿಯಾಗಿ ತಿಳ್ಕೊಂಡು ಇದನ್ನ ಮನಪೂರ್ವಕ ಆಚರಣೆ ಮಾಡುವಂತ ಅನುಭವಿಕರು ಯುವ ಜನಾಂಗ ಅಂತ ಒಂದು ಶ್ರೇಷ್ಠ ಸನ್ಯಾಸಿಗಳು ಅಧ್ಯಾತ್ಮಾದಿಗಳು ತಾವಾಗಬೇಕಂತ ಜನರಲ್ಲಿ ಬೇಡಿಕೊಂಡು ಅಲ್ಲಿ ಎರಡು ಮಾತುಗಳು.